ಯಾವುದೇ ಅನ್ಕಂಡ್ ಮಾಡೋಕ್ಕಾಗಲ್ಲ, ಅದು ಅದಾಗೆ ಆಗಿ ಬಂದ್ಬಿಡುತ್ತೆ ಅಷ್ಟೇ. ಯಾಕಂದರೆ ಇದು ಶೂಟ್ ಮಾಡಿದ್ದೊಂದು ಆಗೋಯ್ತು, ಒಂದು ವರ್ಷ ವರ್ಷ ಕಳೆದು ಒಂದು ವರ್ಷ ಆಗೋಯ್ತು ಶೂಟ್ ಮಾಡಿ. ಎಲ್ಲೋ ಒಂದು ಕಡೆ ಇವಾಗ ಕೋವಿಡ್ ಪರಿಸ್ಥಿತಿ ಇರ್ಬೋದು, ಇಲ್ಲ ಅಪ್ಪು ಆಗಿರೋದು, ಎಲ್ಲೋ ಒಂದು ಕಡೆ ಎಲ್ಲೋ ರಿಲೇವೆಂಟ್ ಆಗಿದೆ. ಯಾಕಂದರೆ ಭಾಳ ಕಷ್ಟ ಹೇಳಕ್ಕೆ, ಈ ಪರಿಸ್ಥಿತಿಲಿ ರಿಲೇಟ್ ಮಾಡ್ಕೊಳ್ಳೋಕ್ಕೆ ರಿಲೇಟ್ ಮಾಡ್ಕೊಳ್ಳೋಕ್ಕೆ ಭಾಳ ನೋವಾಗುತ್ತೆ ಆ್ಯಕ್ಚುಲಿ. ಬಟ್ ಏನಂದ್ರೆ ಇವತ್ತು ಏನಂತ ಅವನು ಅಪ್ಪು ತೋರಿಸ್ಕೊಬಿಟ್ಟು ಹೋಗಿದ್ದಾನೆ, ಯಾಕಂದರೆ ಅದ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ. ಬಟ್ ಸಿನಿಮಾ ಬಂದು ನೋಡಿದಾಗ ನಮಗೆ ಎಷ್ಟೆಷ್ಟೋ ಮಾತುಗಳು ಇವಾಗ ರಿಲೇಟ್ ಆಗುತ್ತೆ. ಯಾಕಂದರೆ ನಾವು ಇರಬೇಕಾದ್ರೆ ಮಾತಾಡೋದು ಬೇರೆ, ಬಟ್ ಹೋಗ್ಬೇಕಾದ್ರೆ ಅದು ರಿಲೇಟ್ ಮಾಡ್ಕೊಳ್ಳೋದು ಬೇರೆ. ಯಾಕಂದರೆ ಎಲ್ಲೋ ಒಂದು ಕಡೆ ದೇವರು ಸ್ಕ್ರೀನ್ ಪ್ಲೇ ಅನ್ನೋದನ್ನ ನಾವು ಬರೆಯೋದಲ್ಲ, ಆಲ್ರೆಡಿ ಬರೆದಿಟ್ಬಿಟ್ಟಿರ್ತಾನೆ. ಅದು ಅದು ಹಂಗೆ ಮಾತಾಡಿಸುತ್ತೆ ಜೀವನ. ಸೊ ಜೀವನ ಯಾವತ್ತೂ ಅಷ್ಟನ್ನೇ ಶಾಶ್ವತ ಅಲ್ಲ ಅದು. ಬಟ್ ಏನಂದರೆ ವಿಚಾರಗಳು ಶಾಶ್ವತ ಅಂತ ಯಾವತ್ತೂ ನಾವು ಅನ್ಕೋಬೇಕು ಇವಾಗ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏನಾಗುತ್ತೆ ಅಂದರೆ ಏನಾಗುತ್ತೆ ಮುಂದೆ ಅಂತ ಯಾರು ಹೇಳ್ಕೊಂಡು ಇದು ಮಾಡೋಕ್ಕಾಗಲ್ಲ. ಅದು ನಾವೇನು ಮಾಡ್ತೀವಿ ಹೋದ್ಮೇಲೆ ಎಲ್ಲದನ್ನೂ ರಿಲೇಟ್ ಮಾಡ್ಕೋತೀವಿ. ಬಟ್ ಎಲ್ಲೋ ಒಂದು ಕಡೆ ನಾವು ಏನಂತೀವಿ, ನಾವು ಹರ್ಷ ಅಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದೇ ಅಲ್ಲ ಅದು. ಅದು ಯಾವಾಗ ಹೆಂಗಾಗುತ್ತೆ ಏನಾಗುತ್ತೆ ಅನ್ನೋದು ವಿಧಿಗೆ ಗೊತ್ತು ಅಷ್ಟೇ, ನಾವು ಯಾರೂ ಅನ್ಕೊಂಡು ಮಾಡೋಕ್ಕಾಗಲ್ಲ. ಬಟ್ ನಾನು ಆ್ಯಕ್ಚುಲಾಗಿ ಎರಡು ವಾರ ಆಯಿತು, ಮೂರನೇ ವಾರ ಸಿನಿಮಾ ರಿಲೀಸ್ ಆಗಿ, ಮೂರನೇ ವಾರ ಆದಮೇಲೆ ನೋಡ್ತಾ ಇದ್ದೀನಿ. ಯಾಕಂದರೆ ನಮಗೂ ನೋಡಿಲ್ಲ, ಪಿಕ್ಚರ್ ನೋಡಿರಲಿಲ್ಲ. ನಿಮಗೆ ಕಾರಣ, ಯಾಕಂದರೆ ಪದೇ ಪದೇ ಅದೇ ಕಾರಣ ಕಾರಣ ಗೊತ್ತಿರೋದ್ರಿಂದ ಅದನ್ನೇ ಹೇಳೋದು. ಒಂಥರ ಮನಸ್ಸಿಗೂ ನೋವಾಗುತ್ತೆ, ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಬಟ್ ಇವತ್ತು ನಾವೇನು ಮುಂದೆ ಮಾಡಬೇಕಂದ್ರೆ ಅವನ್ನ ಯಾವಾಗಲೂ ಅಷ್ಟೇ, ಮನುಷ್ಯ ಜೀವ ಹೋದ ತಕ್ಷಣ ಬಿಟ್ಬಿಡೋದಲ್ಲ, ಅದರಲ್ಲಿ ಮನಸ್ಸನ್ನ ಇಟ್ಕೋಬೇಕು. ಅವ್ರನ್ನ ಜೀವದ ಒಂದು ಸೇಯಿಂಗ್ ಇದೆ, ಕಿಂಗ್ ಇಸ್ ಡೆಡ್ ಲಾಂಗ್ ಲಿವ್ ದ ಕಿಂಗ್ ಅಂತೀವಿ.